नमस्कार सोनी नाइन न्यूज के स्वागत नानु सोनिका। सोनी नाइन न्यूज सुद्दी वाहिनी संपादक देवेंद्र सोनी अवरु बीदर जिले सेरी नाडिन समस्त जनतेगे हागू विशेषवागी मक्कळ भविष्य रूपिसुवल्ली महत्वद पात्र वहिसुव शिक्षकर बांधवरिगे तत्वज्ञानी हागू भारतद माजी राष्ट्रपति डॉक्टर सर्वपल्ली राधाकृष्णनवर जयंती अंगवागी शिक्षकर दिनाचरणे हार्दिक शुभाशयगळु कोरिदारे। मोदलिगे मुख्यांशगळु बीदर जिले प्रतिभावंत बड़ विद्यार्थी प्रतिष्ठित खासगी सरकारी पदवी पूर्व कॉलेज उचित प्रवेश काउंसलिंग आरंभ सरकार मार्गसूची सेप्टेंबर 17 के सरल कल्याण कर्नाटक दिन आचर निर्धार ऐकपक्षीय सरकारी नौकर संघ बीदर जिला घटक अध्यक्ष दूर बीसीएम जिला अधिकारी रमेश देवमाने आरोप पत्रिका वितरक दिनाचरण अंग बीदर जिले 54 जन पत्रिका वितरक अद्दूरी सन्मान गडियार वितरण डीएचओ प्रिंस निर्देशक सेरी इतर वैद्याधिकारी वर्गवण के आग्रह प्रतिभटने मूलभूत सौलभ्य वंचित गोडंपली ग्राम रस्ते चरणी व्यवस्थे इल्लदरिंद जनरु हैरान। सुद्दिया विवरगळु 2020-21 ಸಾಲಿನಲ್ಲಿ ಪ್ರೌಢಶಾಲೆಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳಿಗೆ ಜಿಲ್ಲಾ ಆಡಳಿತದ ವತಿಯಿಂದ ಬೀದರ್ ಜಿಲ್ಲೆಯ ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಚಿತವಾಗಿ ಪಿಯುಸಿ ಉಚಿತ ಪ್ರವೇಶಕ್ಕೆ ಕೌನ್ಸೆಲಿಂಗ್ ಪ್ರಕ್ರಿಯೆಯು ಸೆಪ್ಟೆಂಬರ್ 5 ರಂದು ಬೀದರ್ ನಗರದ ಶ್ರೀ ಚನ್ನಬಸವ ಪಟ್ಟದೇವರ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಬೆಳಗ್ಗೆ 10 ರಿಂದ 5:30 ಗಂಟೆವರೆಗೆ ನಡೆಯಿತು। ಸೆಪ್ಟೆಂಬರ್ 6 ರಂದು ಬೀದರ್ ನಗರದ ಶ್ರೀ ಚನ್ನಬಸವ ಪಟ್ಟದೇವರ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಬೆಳಗ್ಗೆ 10 ರಿಂದ 5:30 ಗಂಟೆವರೆಗೆ ನಡೆಯಲಿದೆ। पदवी पूर्व शिक्षण इलाके उपनिर्देशक रमेश बेजंगमरु मतना 2020-21 साली खासगी अनुदानित सरकारी प्रौढ़शाले एसएसएलसी परीक्ष अति हेच्चु अंक पड़े उत्तीर्ण प्रतिभावंत बड़ विद्यार्थी बीदर जिला आडळित वतियिंद बीदर जिले खासगी पदवी पूर्व कॉलेज उचित पियुसी प्रवेश प्रवेश के काउंसलिंग प्रक्रिय सेप्टेंबर 5-6 रंदु बीदर नगर श्री चन्नबसव पट्टदेवर जिला रंग मंदिर बेळगे 10 रिंद संजे 5:30 गंटे वरेगे आयोजिसलागिदे एंदरु। ಕಳೆದ 7 ವರ್ಷಗಳಿಂದ ಉಚಿತ ಪ್ರವೇಶ ಅತಿ ವಿನೂತನ ಕಾರ್ಯಕ್ರಮ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ನಡೆಯುತ್ತದೆ। 1300 ವಿದ್ಯಾರ್ಥಿಗಳಿಂದ ಅರ್ಜಿಗಳು ಬಂದಿದ್ದು ಈ ಕೌನ್ಸೆಲಿಂಗ್ ನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 64 ರಿಂದ 99% ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಪ್ರವೇಶ ನೀಡಲಾಗುವುದು। ಈ ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯ ಶುಲ್ಕ ಪಡೆಯುವುದಿಲ್ಲ। ಈ ವಿದ್ಯಾರ್ಥಿಗಳ ಶುಲ್ಕವನ್ನು ಸರ್ಕಾರವೇ ಭರಿಸುತ್ತದೆ ಎಂದರು। ಬೀದರ್ ಜಿಲ್ಲೆಯಲ್ಲಿ 1200 ವಿದ್ಯಾರ್ಥಿಗಳಿದ್ದು 695 ಸ್ಥಾನಗಳು ಮಾತ್ರ ಲಭ್ಯವಿದೆ ಎಂದು ಅವರು ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಹೇಳಿದರು। ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಚಂದ್ರಶೇಖರ್ ಅವರು ಮಾತನಾಡುತ್ತಾ ಪಾಲಕರು ತಮ್ಮ ತಮ್ಮ ಮಕ್ಕಳಿಗೆ ಖಾಸಗಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ದಾಖಲಾತಿ ಮಾಡಿಸಿ ಶಿಕ್ಷಣ ನೀಡಬೇಕು ಎಂದರು। ಮಕ್ಕಳಿಗೆ ಶಾಲೆಗೆ ದಾಖಲಾತಿ ಮಾಡಿಸಿದರೆ ಸಾಲದು, ಹಾಜರಾತಿಯು ಕಡ್ಡಾಯವಾಗಿ ಮಾಡಿಸಬೇಕು। ಇದರಿಂದ ಮಕ್ಕಳು ವಿದ್ಯಾಭ್ಯಾಸ ಕಲಿತು ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗಿ ಹೊರಹೊಮ್ಮುತ್ತಾರೆ ಎಂದರು। COVID-19 ಕೊರೋನಾ ವೈರಸ್ ಹರಡುವಿಕೆ ಸಂದರ್ಭದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಪಾಲನೆಯೊಂದಿಗೆ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಬೀದರ್ ಜಿಲ್ಲೆಯ ಮಕ್ಕಳಿಗೆ ವಠಾರ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ ಎಂದರು। ಈ ಕಾರ್ಯಕ್ರಮದಲ್ಲಿ ಶಾಯನ್ ಶಿಕ್ಷಣ ಸಂಸ್ಥೆ ಅಬ್ದುಲ್ ಖದೀರ್, ಬೀದರ್ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿವಕುಮಾರ್ ಸ್ವಾಮಿ ಸೇರಿದಂತೆ ಮೊದಲಾದವರಿದ್ದರು। ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನಾಂಕದ ನಿಮಿತ್ತ ಇಡೀ ರಾಷ್ಟ್ರದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಇದ್ದೀವಿ। ಇವತ್ತು ಶಿಕ್ಷಕರ ದಿನಾಚರಣೆ ದಿವಸ ಎಲ್ಲ ಶಿಕ್ಷಕ ಬಾಂಧವರಿಗೆ ಮತ್ತು ಎಲ್ಲ ಜನರಿಗೆ ನಾನು ಇವತ್ತು ಶಿಕ್ಷಕರ ದಿನಾಚರಣೆ ನಿಮಿತ್ತ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಮತ್ತು ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ। ರಾಜ್ಯದಲ್ಲಿಯೇ ಇಂತ ಒಂದು ವಿನೂತನ ಪ್ರಯೋಗ ಬೀದರ್ ಜಿಲ್ಲೆಯಲ್ಲಿ ನಡೆಯತಾ ಬರ್ತಾ ಇದೆ, ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ। ಸರ್ಕಾರಿ ಹೈಸ್ಕೂಲ್ನಲ್ಲಿ ಮತ್ತು ಅನುದಾನಿತ ಹೈಸ್ಕೂಲ್ನಲ್ಲಿ ಏನು ಬಡ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಏನು ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತಾರೆ ಅಂತವರಿಗೆ ನಾವು ಉಚಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉತ್ತಮವಾದಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಉಚಿತವಾದಂಥ ಒಂದು ದಾಖಲಾತಿಯನ್ನು ಕೊಡ್ತಾ ಇದ್ದೀವಿ। ಅವರು ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ಮತ್ತು ಸೆಕೆಂಡ್ ಇಯರ್ನಲ್ಲಿ ಯಾವುದೇ ರೀತಿಯ ಫೀಸ್ ಕೊಡುವಂಥ ಅವಶ್ಯಕತೆ ಇಲ್ಲ। ಮ್ಯಾನೇಜ್ಮೆಂಟ್ನವರು ಮತ್ತು ಸರ್ಕಾರ ಆ ಒಂದು ಫೀಸನ್ನು ಭರಿಸ್ತಾರೆ। ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಈ ಜಿಲ್ಲೆಯಲ್ಲಿ ಇಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಜಿಲ್ಲಾ ಆಡಳಿತದ ಕಾರ್ಯ, ಅದನ್ನು ಶ್ಲಾಘನೀಯ। ಮಾನ್ಯ ಜಿಲ್ಲಾಧಿಕಾರಿಗಳಂಥ ಆರ್ ರಾಮಚಂದ್ರನ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಮುತುವರ್ಜಿ ವಹಿಸಿ ಮತ್ತು ಅತ್ಯಂತ ಆಸಕ್ತಿ ವಹಿಸಿ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು ಒಂದು ತಿಂಗಳಿನಿಂದ ನಾವು ವಿದ್ಯಾರ್ಥಿಗಳ ಕಡೆಯಿಂದ ಅರ್ಜಿಗಳನ್ನು ಪಡೆದುಕೊಂಡು ಮತ್ತು ವಿವಿಧ ಹಂತದಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ನಾವು
ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತ ಎಸ್ಎಲ್ಸಿ ಅಂಕಗಳನ್ನು ಆಧಾರವಾಗಿ ಇಟ್ಕೊಂಡು ಅವರ ಒಂದು ಮೆರಿಟ್ ಲಿಸ್ಟ್ ತಯಾರು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದುಕೊಂಡು ನಾವು ಇವತ್ತು ಯಾವ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಇದ್ದಾರೆ ಅವರಿಗೆ ಮೊದಲು ಕರೆದು ಅವರ ಅಂಕಗಳ ಆಧಾರದ ಮೇಲೆ ನಾವು ಫ್ರೀ ಶೀಟ್ಸ್ ಗಳನ್ನು ಕೊಡ್ತಾ ಇದ್ದೀವಿ ಸುಮಾರು ನಮ್ಮಲ್ಲಿ 64% ನಿಂದ 99% ವರೆಗೂ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಸುಮಾರು 1200 ಅರ್ಜಿಗಳು ನಮಗೆ ಬಂದಿವೆ ನಮ್ಮಲ್ಲಿ ಲಭ್ಯ ಇರುವಂತ ಸೀಟ್ಸ್ ಸುಮಾರು 695 ಸೀಟ್ಸ್ ಲಭ್ಯ ಇದೆ ಅಷ್ಟು ಸೀಟ್ ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒದಗಿಸ್ತಾ ಇದ್ದೀವಿ ಶಾಲೆ ಓಪನ್ ಆಗಿಲ್ಲ ಮಕ್ಕಳು ಮನೆಯಲ್ಲೇ ಉಳಿಬಾರದು ಅದರಲ್ಲೂ ನಮ್ಮ ಜಿಲ್ಲೆ ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಹೆಚ್ಚಾನೆ ಹೆಚ್ಚು ಮೂಢನಂಬಿಕೆಗಳು ಬಡತನ ಇವೆಲ್ಲ ಇರೋದ್ರಿಂದ ಆ ಮಕ್ಕಳು ತಂದೆ ತಾಯಿಗಳ ಜೊತೆ ವಲಸೆ ಹೋಗ್ಬಿಡಬಾರ್ದು ಕೆಲಸಕ್ಕೆ ಶಾಲೆಗಳು ತೆರೆದಿಲ್ಲ ಅಂತೇಳಿ ಅನಂತರ ಬಾಲ್ಯ ವಿವಾಹಗಳಾಗಬಾರ್ದು ಅಂತಕ್ಕಂಥ ಹಲವಾರು ಕಂಟಕಗಳು ಎದುರಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ವಠಾರ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಅದರಲ್ಲೂ ಎರಡು ಥರದ ವಠಾರ ಶಾಲೆಗಳನ್ನ ಕಾಲ್ಪನಿಕ ಕೇಂದ್ರಗಳು ಅಂತ ಟೆಕ್ನಿಕಲ್ ಎಜುಕೇಷನ್ ಮತ್ತು ವಠಾರ ಶಾಲೆಗಳು ಅಂತ ಐ ಟು ಐ ಎಜುಕೇಷನ್ ಅಂತೇಳಿ ಮುಖಾಮುಖಿ ಕೇಂದ್ರಗಳನ್ನ ಮಾಡಿದ್ವಿ ಪೋಷಕರಲ್ಲಿ ನನ್ನ ಮನವಿ ಇಷ್ಟೇ ನಮ್ಮ ಮಕ್ಕಳನ್ನು ದಯಮಾಡಿ ಶಾಲೆಗಳಿಗೆ ಸೇರಿಸಿ ಸರ್ಕಾರಿ ಇರಲಿ ಅನುದಾನಿತ ಇರಲಿ ಅನುದಾನಿತ ರೈತ ಶಾಲೆ ಇರಲಿ ಎಲ್ಲಾದರೂ ಆಗಲಿ ಆ ಮಕ್ಕಳು ಶಿಕ್ಷಣವನ್ನು ಪಡೀಲಿ ಶಿಕ್ಷಣದಿಂದ ಅವ್ರನ್ನ ವಂಚಿತರನ್ನಾಗಿ ಮಾಡಬೇಡ್ರಿ ನಾವು ಅದರಲ್ಲಿ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು ಮಾಸ್ಕ್ ಹಾಕೋದಿರ್ಬೋದು ಸ್ಯಾನಿಟೈಸ್ ಬಳಸೋದಿರ್ಬೋದು ಕೋವಿಡ್ನಿಂದ ಮಕ್ಕಳನ್ನು ಕಾಪಾಡಿಕೊಳ್ಳುವ ಹೊಣೆಯನ್ನು ನಮ್ಮ ಶಿಕ್ಷಕರಿಗೆ ವಹಿಸಿದ್ವಿ ನಮ್ಮೆಲ್ಲ ಶಿಕ್ಷಕರು ಕೂಡ ತಮ್ಮ ಸ್ವಂತ ಖರ್ಚಿನಿಂದಲೂ ಕೂಡ ಸ್ಯಾನಿಟೈಸ್ ಬಳಸ್ತಾ ಇದ್ದಾರೆ ಮಾಸ್ಕ್ ಹಾಕ್ತಾ ಇದ್ದಾರೆ ಇವತ್ತು ಅತ್ಯುತ್ತಮವಾದಂಥ ದಿನ ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲ ಶಿಕ್ಷಕ ಬಂಧುಗಳನ್ನ ನಾನು ನೆನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸುಮಾರು 9,500 ಶಿಕ್ಷಕರು ನಮ್ಮ ಜಿಲ್ಲೆಯಲ್ಲೇನಿದ್ದಾರೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಅದರಲ್ಲಿ 8,000 ಶಿಕ್ಷಕರು ಇವತ್ತು ವಠಾರ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನಾಚರಣೆ ಪ್ರಯುಕ್ತ ಏನು ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಆ ಮುಖಾಂತರ ಅವ್ರಿಗೆಲ್ಲ ನಾನು ಶುಭಾಶಯವನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆಯ ಸೆಪ್ಟೆಂಬರ್ 5 ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ನಳಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿದ್ದ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ನಾಳಿಯವರು ಮಾತನಾಡುತ್ತಾ ಸರ್ಕಾರಿ ಸಭೆ ಹಾಗೂ ಸಮಾರಂಭಗಳಿಗೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸುವಲ್ಲಿ ಅನುಸರಿಸಬೇಕಾದ ಶಿಷ್ಟಾಚಾರದ ಬಗ್ಗೆ ಈಗಾಗಲೇ ಸಮಗ್ರವಾದ ಸುತ್ತಲೆ ರಾಜ್ಯ ಸರ್ಕಾರ ಹೊರಡಿಸಿದೆ ಎಂದರು 2019 ಮಾರ್ಚ್ 6 ಹೊರಡಿಸಿದ ಸುತ್ತಲಿಗೆ ರಾಜ್ಯ ಸರ್ಕಾರ ಕೆಲವೊಂದು ಅಂಶಗಳನ್ನು ರಾಜ್ಯ ಸರ್ಕಾರ ಸೇರಿಸಿದೆ ರಾಜ್ಯ ಸರ್ಕಾರದ ವತಿಯಿಂದ ನಡೆಸುವ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದ ಸಭೆ ಸಮಾರಂಭಗಳಿಗೆ ಹಾಗೂ ರಾಜ್ಯದ ಧನ ಸಹಾಯದಿಂದ ಸ್ಥಾಪಿಸಲ್ಪಟ್ಟ ರಾಜ್ಯ ಮಟ್ಟದ ಸಹಕಾರಿ ಸಂಘಗಳು ಹಾಗೂ ಸರ್ಕಾರದ ಸ್ವಾಮಕೊಳ್ಳಪಡುವ ಎಲ್ಲ ಸಂಸ್ಥೆಗಳು ನಡೆಸುವ ಕಾರ್ಯಕ್ರಮಗಳಿಗೆ ಅನ್ವಯಿಸುತ್ತೇನೆ ಎಂದರು ಈ ಸಭೆಯಲ್ಲಿ ಬೀದರ್ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗಣ್ಯರು ಇದ್ದರು ಮಾಲಿನ್ಯ ಬಗ್ಗೆ ಬಹಳ ಇಂಪಾರ್ಟೆಂಟ್ ಹೀಗಾಗಿ ಒಂದು ಹಕ್ಕು ಬಾಲ್ಯದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೆಲವರು ಜನಪ್ರತಿನಿಧಿಗಳು ಚೇಂಜ್ ಆಗಿರ್ತಾರೆ ಅವ್ರದ್ದು ಹೆಸರು ಚೇಂಜ್ ಮಾಡಬೇಕು ಮತ್ತು ಯಾರು ಮೇಲ್ಗಡೆ ಬರಬೇಕು ಯಾರು ಕೆಳಗಡೆ ಬರಬೇಕು ಎಲ್ಲ ಕರೆಕ್ಟಾಗಿ ಪಾಲನೆ ಮಾಡಿದ್ರು ಈಗ 11 4 ತಾರೀಕಿತ್ತು ಈ ಮತ್ತೊಂದು ಪೋಸ್ಟ್ಪೋನ್ ಆಗಿ 12 ತಾರೀಕಾಗಿತ್ತು 12 ತಾರೀಕು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬೆಂಗಳೂರಲ್ಲಿ ಹಕ್ಕು ಭದ್ರತಾ ಸಮಿತಿಗೆ ಹೋಗಿ ಹಾಜರಾಗುವಂಥ ಪ್ರಸಂಗ ಮಾಡಿದ್ದು ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ದು ಏನಾದರೂ ಅವ್ರಿಗೆ ಗಮನಕ್ಕೆ ಬಂತು ಅಂತಂದ್ರೆ ನೇರ ಕಾಂಗ್ರೆಸ್ ಅವರು ಆ ಸಮಿತಿ ಏನಾದರೂ ರೆಕಮೆಂಡ್ ಮಾಡಿತು ಅಂತಂದ್ರೆ ನಿಮ್ಮ ಇಲಾಖೆಗೆ ತಕ್ಷಣ ನಿಮ್ಗೆ ಶಿಸ್ತಿನ ಕ್ರಮ ಅದಕ್ಕೆ ಯಾರೋ ಅವಕಾಶ ಕೊಡಬಾರ್ದು ಏನೋ ಆಹ್ವಾನ ಪತ್ರಿಕೆ ನಿಮ್ಮ ಪ್ರೋಟೋಕಾಲ್ ಏನಿದೆ ಅದು ಬಂದು ನಮ್ಮ ಹತ್ರ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಅದಕ್ಕೆ ಕನ್ಫರ್ಮ್ ಮಾಡೋಣ ಕುಮಾರ ಪ್ರಸಂಗಗಳು ಯಾಕಂದರೆ ನಮ್ಮ ಅಧಿಕಾರಿಗಳು ಈ ಶಿಷ್ಟಾಚಾರ ಪಾಲನೆ ಮಾಡ್ತಾ ಇಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನಪ್ರತಿನಿಧಿಗಳನ್ನು ಹೆಸರನ್ನೇ ಕಾಣಿಸದೆ ಅಥವಾ ಅವರಿಗೆ ಯಾವುದೇ ಆಹ್ವಾನ ಕೊಡದೆ ಕಾರ್ಯಕ್ರಮಗಳನ್ನು ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಹೀಗಾಗಿ ಭಾಳಷ್ಟು ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕಾಗಿ ನಮ್ಮಲ್ಲಿ ಇರೋ ಒಂದು ಕರ್ನಾಟಕ
ಸರ್ಕಾರದ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಒಂದು ಕೈಪಿಡಿ ಕೊಟ್ಟರ ರಾಜ್ಯ ಶಿಷ್ಟಾಚಾರ ಬಗ್ಗೆ ಇದನ್ನ ಒಂದೊಂದು ಕಾಪಿ ಎಲ್ಲರಿಗೂ ಕೊಟ್ಟರ ನಮ್ಮ ಸೆಕ್ಷನ್ನಿಂದ ಈ ಎಲ್ಲವನ್ನು ಸರಿಯಾಗಿ ತಾವು ಪಾಲನೆ ಮಾಡ್ರಿ ತಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತಮ್ಮ ಇಲಾಖೆ ಯಾವುದೇ ಸರ್ಕಾರ ಕಾರ್ಯಕ್ರಮಗಳಲ್ಲಿ ಅದನ್ನು ಸಂಬಂಧಪಟ್ಟ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಆಸ್ ಪರ್ ಪ್ರೋಟೋಕಾಲ್ ಶಿಷ್ಟಾಚಾರದ ಪ್ರಕಾರ ಆ ಕಾರ್ಡ್ ಪ್ರಿಂಟ್ ಮಾಡಿದರೆ ಅವರ ಹೆಸರುಗಳನ್ನು ನಮೂದಿಸಬೇಕು ತದನಂತರ ಅವರಿಗೆ ಆ ಸಭೆಗೆ ಅಥವಾ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅದೆಲ್ಲ ತಮ್ಮೆಲ್ಲರ ಜವಾಬ್ದಾರಿ ಸೊ ದಯವಿಟ್ಟು ತಾವು ಯಾರು ಈ ಶಿಷ್ಟಾಚಾರ ಉಲ್ಲಂಘನೆ ಆಗುವಂಥ ಯಾವುದೇ ಸನ್ನಿವೇಶಗಳನ್ನು ತಾವು ತರಬಾರ್ದು ನಮ್ಮದೇನು ಸರ್ಕಾರಿ ಕಾರ್ಯಕ್ರಮಗಳಿದೆ ನಮ್ಮ ಶಿಷ್ಟಾಚಾರದ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂಥ ಶಿಷ್ಟಾಚಾರ ಪುಸ್ತಕದ ಬಗ್ಗೆ ಅದನ್ನು ನೋಡಿಕೊಡ್ರಿ ನೋಡಿಕೊಂಡು ಸರಿಯಾಗಿ ಆಹ್ವಾನ ಪತ್ರಿಕೆಗಳನ್ನು ಅದೇ ಪ್ರಕಾರ ಮುದ್ರಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂಗೆ ಅವರು ಏಕಪಕ್ಷೀಯವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ನೌಕರರ ದೂರನ್ನು ಪಡೆದುಕೊಂಡು ನನ್ನ ವಿರುದ್ಧ ಪ್ರತಿಭಟನೆ ನಡೆಸಿರುವುದು ನಾನು ಖಂಡಿಸುತ್ತೇನೆ ಅಲ್ಲದೆ ಅಧ್ಯಕ್ಷರು ನೌಕರರ ಹಾಗೂ ಅಧಿಕಾರಿಗಳ ಇಬ್ಬರ ಪಕ್ಷ ಆಲಿಸಿ ಹೋರಾಟ ಮಾಡಬಹುದಿತ್ತು ಆದರೆ ಅಧ್ಯಕ್ಷರು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ನನಗೆ ಅವಮಾನ ಮಾಡಿದ್ದಾರೆ ಎಂದು ಬಿಎಸ್ಎಂ ಜಿಲ್ಲಾ ಅಧಿಕಾರಿ ರಮೇಶ್ ದೇವಮಾನೆಯವರು ದೂರಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬೀದರ್ ಜಿಲ್ಲಾಧಿಕಾರಿ ರಮೇಶ್ ದೇವಮಾನೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆಗಸ್ಟ್ 27ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂಧಿಗೆ ಅವರು ಒಂದು ಘಟನೆಯನ್ನು ವಿಚಾರಿಸದೆ ಸಂಬಂಧಪಟ್ಟ ಅಧಿಕಾರಿಯ ವಿಚಾರಗಳನ್ನು ಕೇಳದೆ ಬಿಸಿಎಂ ಅಧಿಕಾರಿಯ ದೌರ್ಜನ್ಯದ ಬಗ್ಗೆ ವರದಿ ಸಲ್ಲಿಸಿರುವುದು ತೀರಾ ಆಕ್ಷೇಪಣೀಯವಾಗಿದೆ ಎಂದರು ಕಳೆದ ಮಾರ್ಚ್ ಮಹೆಯಿಂದ ಇವರಿಗೆ ಯಾವುದೇ ವಿದ್ಯಾರ್ಥಿ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿಲ್ಲ ಈಗ ಏಕೈಕಿ ನೌಕರರ ಗುಂಪುಗಾರಿಕೆ ಮಾಡಿ ಹಿಂದಿನ ವರ್ಷಗಳಲ್ಲಿ ಆದ ಹಣದ ದುರುಪಯೋಗದ ಸಾಕ್ಷ್ಯಗಳನ್ನು ನಾಶಪಡಿಸುವ ಅಥವಾ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರದಿಂದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಎಂದು ದೂರಿದರು 2019-20 ಸಾಲಿನಲ್ಲಿ ಬಿಸಿಎಂ ವಿದ್ಯಾರ್ಥಿ ವಸತಿ ನಿಲಯಗಳಿಗೆ ಮೂಲಭೂತ ಅವಶ್ಯಕ ಸಾಮಗ್ರಿಗಳ ಖರೀದಿ ಬಿಲ್ಲಿನಲ್ಲಿ ಸದರಿ ಟೆಂಡರ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಶ್ರೀ ಬಸವೇಶ್ವರ ಎಂಟರ್ಪ್ರೈಸಸ್ ಮಾಲೀಕರಾದ ಚಂದ್ರಕಾಂತ್ ಹೆಬ್ಬಳೆ ಅವರು ಟೆಂಡರ್ ಮೂಲ ದರಕ್ಕೆ ಜಿಎಸ್ಟಿ ಹಾಕಿದ್ದಕ್ಕೆ ನೋಟಿಸ್ ಮೂಲಕ ಅವರಿಗೆ ಬಿಲ್ಲುಗಳನ್ನು ಹಿಂತಿರುಗಿಸಲಾಗಿತ್ತು ಎಂದರು ಆದರೆ ಅವರು ತಮ್ಮ ಮೊಂಡವಾದದೊಂದಿಗೆ ಆಕ್ಷೇಪಣೆ ರೀತಿಯಲ್ಲಿ ಬಿಲ್ಲುಗಳನ್ನು ಪುನಃ ಯಥಾತವಾಗಿ ಇದೇ ಕಾರ್ಯಾಲಯಕ್ಕೆ ಹಿಂತಿರುಗಿಸಿದ್ದಾರೆ ಅವರು ಬಿಸಿಎಂ ಇಲಾಖೆಯ ಆಹಾರ ಪೂರೈಕೆ ಗುತ್ತಿಗೆದಾರರಾಗಿದ್ದು ಅವರು 2020 ಫೆಬ್ರವರಿ ಮತ್ತು ಮಾರ್ಚ್ ಮಹೆ ವಸತಿ ನಿಲಯಗಳ ಬಾಕಿ ಬಿಲ್ಲುಗಳನ್ನು ಪರಿಶೀಲಿಸಲಾಗಿ ಆಹಾರ ಮತ್ತು ತರಕಾರಿ ಹೊರತುಪಡಿಸಿ ಉಳಿದ ಸಾಮಗ್ರಿಗಳನ್ನು ಜಿಎಸ್ಟಿ ಹಾಕಿ ಹಣ ಪಡೆದಿರುವುದು ಕಂಡು ಬಂದಿದೆ ಎಂದು ಹೇಳಿದರು ಅವರು ಪದಾಧಿಕಾರಿಗಳಾದಾಗ ಏಕಪಕ್ಷವಾಗಿ ಕೆಲವೇ ಯಾರು ಅದನ್ನು ಪ್ರತಿಭಟನೆ ಮಾಡ್ತಿದ್ದಾರೆ ಯಾರು ಮಿಸ್ ಮಾಡ ಅವ್ರ ಹೇಳಿಕೆಗಳನ್ನು ಮಾತ್ರ ಕೊಟ್ಟು ಮೇಲಾಧಿಕಾರಿಗಳಿಗೆ ಬಗ್ಗೆ ಏನು ವಿಷಯವನ್ನು ಮರೆಮಾಚಿ ಏಕಪಕ್ಷ ಕೊಟ್ಟಿದ್ದು ನಿಜವಾದ ವಿಷಾದನೀಯ ಒಬ್ಬ ಪದಾಧಿಕಾರಿಯಾಗಿ ಆ ರೀತಿ ಅವರು ಮಾಡ್ತಕ್ಕಂಥದ್ದಲ್ಲ ನಮ್ಮದು ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೂ ಹಾಸ್ಟೆಲ್ಗಳು ಕೆಲಸ ಮಾಡ್ತಾಯಿಲ್ಲ ಈಗ ನಾವು ಹಾಸ್ಟೆಲ್ಗಳೇ ಇಲ್ಲ ಈಗ ಹಾಸ್ಟೆಲ್ ನಾವು ಮಕ್ಕಳೆಲ್ಲ ಕರೋನಾ 19 ಸಾಂಕ್ರಾಮಿಕ ರೋಗಿಲ್ಲ ಅವ್ರ ಊರಿಗೆ ಹೋಗಿಬಿಟ್ಟಿದ್ದಾರೆ ಹಾಸ್ಟೆಲ್ ನಡೆದಿಲ್ಲ ನಡೆದಿಲ್ಲ ಅಂದಮೇಲೆ ಇವರು 6 ಅಂದೊಂದು ಹಾಸ್ಟೆಲ್ ಬಂದಿದ್ದಾವೆ ಈ ದೂರ ಸಲ್ಲಿಸ್ತಾರಂತಕ್ಕೆ ಏನು ಸಾಕ್ಷ್ಯಾಧಾರ ಹೇಳಿದ್ದಾರೆ ಆಯಿತು ನಾನು ಬಂದಿದ್ದು 1 ಆಯಿತು ಮುಂಚೆ ಸಲ್ಲಿಸ್ಬೇಕಾಗಿತ್ತು ಹಂಗೆ 6 ಸಲ್ಲಿಸ್ಬೇಕಾಗಿತ್ತಲ್ಲ ಹಾಸ್ಟೆಲ್ ಕ್ಲೋಸ್ ಇದ್ದಾಗ ನಾವು ಹಾಸ್ಟೆಲ್ ಹೋಗಿ ಸಾಧ್ಯತೆ ಏನು ನಾನೀಗ ಪತ್ರಿಕೆಗೆ ನಾನು ವರದಿ ಕೊಟ್ಟಿದ್ದೀನಿ ಅದು ವಾರ್ತಾ ಪ್ರಚಾರಕ್ಕೆ ಈವರೆಗೂ ಅದನ್ನು ನನ್ನ ಇದನ್ನು ವರದಿ ಕೊಟ್ಟಿಲ್ಲ ಯಾಕಂದರೆ ಜನತೆಗೆ ಒಂದು ನಂದು ಈ ಏನು ಕೊಟ್ಟಿದ್ದಾರಲ್ಲ ಅದು ಒಂದು ಇದಾಗಿದೆ ಇನ್ನೊಂದೇ ಮುಖ ಅಂದರೆ ಕೂಡ ಆನೆ ನೋಡಿದಂಗೆ ಆನೆ ಒಡೆಯನ್ನು ಮಾಡಿದ್ರೆ ಒಂದು ಸೈಡ್ ಅಷ್ಟಾಗಿದೆ ಬಟ್ ಕುಲಂಕುಷವಾಗಿ ಪರಿಶೀಲಿಸಿಲ್ಲ ನನ್ನ ಒಂದು ವರದಿನ ನಾನು ಕೊಟ್ಟು 3 ಆಯಿತು ಇನ್ನೂ ಅರ್ಧ ಮತ್ತೆ ಪ್ರಚಾರ ಹಾಕಿಲ್ಲ ಕಾರಣ ಇಷ್ಟೇ ಈ ಇಲಾಖೆಯಲ್ಲಿ ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ಅದರ ಮಾಲೀಕರು ಚಂದ್ರಕಾಂತ್ ಹೆಬ್ಬಳ್ಳಿ ಅನ್ನೋರು ಸುಮಾರು 21 ವರ್ಷಗಳಿಂದ ಇಲ್ಲಿ ಗುತ್ತಿಗೆ ಮಾಡ್ತಾ ಆಹಾರ ಗುತ್ತಿಗೆ ಮಾಡ್ತಾಯಿದ್ರು ಅವರು ಆಹಾರ ಪೂರೈಕೆ ಮಾಡ್ತಾರೆ ಹಾಸ್ಟೆಲ್ಗೆ ಜೊತೆಗೆ ಅವರು ಕೆ ಕೆ ಬೇರೆ ಟೆಂಡರ್ದಲ್ಲಿ ಒಂದಿಷ್ಟು ಒಂದು 4 ಜನ ಟೆಂಡರ್ದಾರು ಆಹಾರ ಇದು ಬೇರೆ ಮೂಲಭೂತ ಅವಶ್ಯಕತೆಗಳು ಈಗ ಗಾಜ್ ಇರ್ಬೋದು ಡೈನಿಂಗ್ ಟೇಬಲ್ ಇರ್ಬೋದು ಚೇರು ಕಂಪ್ಯೂಟರ್ ಇಂಥವೆಲ್ಲ ಆದೇಶಗಳು ಕೊಟ್ಟಿದ್ದೆ ನಾವು ಆ 4 ಜನರ ಪೈಕಿ ಇಬ್ಬರು ಅವ್ರು ಟೆಂಡರ್ ದರಕ್ಕೇ ಸರಿಯಾಗಿ ಬಿಲ್ ಕೊಟ್ಟಿದ್ದಾರೆ ಬಟ್ ಇವರು ಟೆಂಡರ್ ದರಕ್ಕೆ ಮತ್ತೆ ಮೇಲೆ ಜಿ ಎಸ್ ಟಿ ಹಾಕಿದ್ದಾರೆ ನಾನು ಆಕ್ಷೇಪಣೆ ಮಾಡಿದೆ ನೋಟಿಸ್ ಕೊಟ್ಟೆ ಬಿಲ್ ವಾಪಸ್ ಮಾಡಿದೆ ಆದರೆ ಇವರು ಅಷ್ಟಾದರೂ ಸತ್ಯಕ್ಕೆ ಮತ್ತೆ ಅವನ ಬಿಲ್ ನನ್ನ ಜಿ ಎಸ್ ಟಿನ ಹಾಕೊಂಡಿದ್ದೆ ಬಿಲ್ ಕೊಟ್ಟಿದ್ದರು ಆಮೇಲೆ ನಾನು ನಮ್ಮ ಆಹಾರದಲ್ಲಿ ಇತರೆ ಸಾಮಗ್ರಿ ಇರ್ತಾವೆ ಬಲ್ಬು ಕಸ್ಬರ್ಗೆ ಅವ್ರು ಡೇಟಾ ಇದ್ದಾವೆ ಏನು ಇತರೆ ಸಾಮಗ್ರಿ ಅಲ್ಲಿನೂ ಇವರು ಜಿ ಎಸ್ ಟಿ ಹಾಕಿದ್ದು ಕಂಡು ಬಂತು ಯಾಕಂದ್ರೆ ನಮಗೀಗ ನಮ್ಗೆ ಹಾಸ್ಟೆಲ್ಗಳು ರಜೆ ಇದ್ದಾರೆ ನನಗೆ ಅವಕಾಶ ಸಿಕ್ತು ಬಿಲ್ ಕಂಡು ಅಲ್ಲಿ ಜಿ ಎಸ್ ಟಿ ಹಾಕಿದ್ದಾರೆ
ಇನ್ನೊಂದು ವಿಚಿತ್ರ ಸಂಗತಿ ಅಂದರೆ ಇನ್ನೊಂದು ಒಂದು ಅವ್ರು ಮಾಡ್ತಕ್ಕಂಥ ದೊಡ್ಡ ಅನ್ಯಾಯ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ. ಏನೇ ಮಾಡಿದ್ರೆ ಪಡಿತರ ಅಕ್ಕಿ ಮತ್ತು ಗೋಧಿ ಕರ್ನಾಟಕ ರಾಜ್ಯದಂತಲೇ ಒಂದೇ ದರ ಇದೆ. ಪಡಿತರ ಅಕ್ಕಿಗೆ 600 ರೂಪಾಯಿ ಇದೆ, ಪಡಿತರ ಗೋಧಿಗೆ 450 ರೂಪಾಯಿ ಇದೆ. ಇವರು ಅದನ್ನು 600 ಆಗಿದ್ದನ್ನು 800 ಹಾಕಿ 450 ಗೋಧಿಯನ್ನು 550 ಹಾಕಿ, ಜೊತೆಗೆ ನಮಗೇನಿದೆ ಟ್ರಾನ್ಸ್ಪೋರ್ಟೇಷನ್ ಅವರೇನು ಈ ಸೆಂಟ್ರಲ್ ಗೋಡಾನಿಂದ ನಮ್ಮ ತಾಲೂಕು ಗೋಡಾನಿ ಬರ್ತದೆ ಆ ಸಾಗಣೆ ವೆಚ್ಚ, ಮತ್ತು ನಾವು 1 ಕ್ವಿಂಟಲಿಗೆ 115 ರೂಪಾಯಿ ಸಾಗಣೆ ವೆಚ್ಚ ಅಷ್ಟನ್ನು ಮಾತ್ರ ಹಾಕ್ಬೇಕು. ಅವ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಟೆಂಡರ್ದಲ್ಲಿ ನಿಗದಿಪಡಿಸಿದಂಥ 115 ರೂಪಾಯಿಗೆ ಅದರ ಹಮಾಲೆ ವೆಚ್ಚ ಸೇರಿದೆ, ಮತ್ತೆ ಹೆಚ್ಚುವರೆ 400 ರೂಪಾಯಿ ಹಮಾಲೆ ಅಂತ ಸೇರಿಸಿದ್ದಾರೆ. ಇದು ಇದು ನಾವು ಸುಮಾರು 7000 ಅಕ್ಕಿನ 5000 ಕ್ವಿಂಟಲಷ್ಟು 7000 ಕ್ವಿಂಟಲಷ್ಟು ಅಕ್ಕಿನ 5000 ಕ್ವಿಂಟಲಷ್ಟು ಗೋಧಿನ ಖರೀದಿ ಮಾಡಿದ್ದೀವಿ. ಇದ್ರ ಜೊತೆಗೆ ಸುಮಾರು 1000 ಸಿಲಿಂಡರ್ಗಳನ್ನ ಪರ್ಚೇಸ್ ಮಾಡಿದ್ವಿ ನಾವು 1 ವರ್ಷಕ್ಕೆ. ಆ ಸಿಲಿಂಡರ್ದಲ್ಲಿ ಸತ್ತಕ್ಕೆ 400-500 ರೂಪಾಯಿ ರೇಟ್ಗಳನ್ನು ಅವರು ದುಬಾರಿ ಹಾಕಿದ್ದಾರೆ. ಈ ವಿಷಯಗಳನ್ನು ನಾನು ತಾಲೂಕು ಅಫೀಸರ್ಗೆ ನಾನು 24 ಜುಲೈದಲ್ಲಿ ಒಂದು ಪತ್ರ ಕೊಟ್ಟೆ, ಅದನ್ನು ಲೆಟರ್ ಪಾರ್ಡ್ ಮಾಡ್ತಾ ಇದ್ದೀನಿ ಈಗ. ಈ ವಿಷಯನ ಹೆಂಗೆ ಕೊಟ್ಟರೆ ಅವ್ರಿಗೆ ಏನಾಗ್ಬಿಡ್ತು, ಇದು ನಮ್ಮಿಂದ ಇಲ್ಲಿ ರಿಕವರಿ ಮಾಡ್ತಾರೆ, ಇದು ಅವ್ರು ದೊಡ್ಡ ಗಂಡಾಂತರಾಗಿಬಿಡ್ತು ಅವ್ರಿಗೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ 3 ವರ್ಷದಿಂದ ಮಾಡ್ತಾ ಬಂದಿದ್ದರು ಅವರು, ನಾನೀಗ ಬಂದಲ್ಲಿ ಗೊತ್ತಾಯ್ತದ್ದು. ಅದಕ್ಕೆ ಇವ್ರೇನು ಮಾಡಿದ್ರು, ಇದು ನಮ್ಮ ಕಡೆ ಅವ್ರೇನು ಮಾಡಿದ್ರು, ಈ ತಾಲೂಕು ಆಫೀಸರ್ಸು ಇವರಿಗೆ ಗೊತ್ತಿದೆ ಗೊತ್ತಿಲ್ಲ, ಬಟ್ ಅವ್ರು ಏನಂತಾರೆ ಇದು ವಿಷಯ ಗೊತ್ತಿಲ್ಲ, ನೀವು ಇಲಾಖೆಯಲ್ಲಿ 35 ವರ್ಷ ಇನ್ಸ್ಪೆಕ್ಟರ್ ನೌಕರಿ ಮಾಡಿದಿರಿ, ನೀವು ಕಂಡುಹಿಡಿದ್ರಿ, ನಮ್ಗೆ ಕಂಡುಹಿಡಿಯೋಕ್ಕಾಗಲಿಲ್ಲ, ಆದ್ದರಿಂದ ಇದನ್ನೇ ಅಂತೇಳಿ ಅವ್ರ ನಂಬರ್ ತಾಲೂಕು ಅವರು ತಾಲೂಕು ಅಧಿಕಾರಿಗಳು ತಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಸುಬ್ರಹ್ಮಣ್ಯರಿಗೆ ತಿಳಿಸಿದ್ದಾರೆ ಅವರು. ಹೀಗಾಗಿದೆ ನಿಮ್ಮ ಸಂಬಳದಿಂದ ಇದು ಇದಾಗುತ್ತೆ, ಆದರೆ ಅಮ್ಮನ ಇವ್ರನ್ನ ನಾವು ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರು ತರಬೇಕು ಅಂತ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಇವರು ಮನವಿ ಸಲ್ಲಿಸಿದ್ದಾರೆ. ಬೀದರ್ನಗರದ ಗುಮ್ಮೆ ಕಾಲೋನಿಯ ಶ್ರೀ ವೈಷ್ಣವಿ ದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೀದರ್ ಜಿಲ್ಲೆಯ ಕೊರೋನಾ ವೈರಸ್ಗಳಾಗಿ ಕೆಲಸ ಮಾಡುತ್ತಿರುವ ಬೀದರ್ ಜಿಲ್ಲೆಯ ಸುಮಾರು 54 ಪತ್ರಿಕಾ ವಿತರಕರಿಗೆ ಪತ್ರಿಕಾ ವಿತರಕರ ದಿನಾಚರಣೆ ಅಂಗವಾಗಿ ಬೀದರ್ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅದ್ದೂರಿ ಸನ್ಮಾನ ಹಾಗೂ ಗಡಿಯಾರ ವಿತರಣೆ ಮಾಡಲಾಯಿತು. ಬೀದರ್ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷರ ಸಂಗಮೇಶ್ ಬಿರದರ್ ಅವರು ಮಾತನಾಡುತ್ತಾ, ದೇಶದಲ್ಲೇ ಕೊರೋನಾ ಮಹಾಮಾರಿ ಹರಡಿದ್ದು ಎಲ್ಲ ಕೆಲಸ ಬಂದ್ ಮಾಡಿತ್ತು, ಆದರೆ ಪತ್ರಿಕೆ ವಿತರಕರು ಹೆದರದೆ ಪತ್ರಿಕೆ ವಿತರಣೆ ಮಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕರಂಜಿ ಅವರು ಮಾತನಾಡುತ್ತಾ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಹೊರಗಡೆ ಬರಲು ಹೆದರುತ್ತಿದ್ದೆವು, ಆದರೆ ವಿತರಕರೇ ಇದರಲ್ಲಿ ಪತ್ರಿಕೆ ಮನೆಗೆ ಹಾಕುವ ಹುಡುಗರ ಇರಲಿಲ್ಲ, ಅವರುಗಳು ಹೆದರದೆ ಜಿಲ್ಲೆಯೆಲ್ಲ ಮನೆಗೆ ಪತ್ರಿಕೆ ಸರಬರಾಜು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪತ್ರಿಕೆ ವಿತರಕರ ಸಂಘ ನೋಂದಣಿ ಮಾಡುವ ಮೂಲಕ ಸಂಘಟನೆಯ ವತಿಯಿಂದ ನಾವು ಬೆಂಬಲ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಮಾತು ಕೊಡುತ್ತೇನೆ ಎಂದರು. ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ರಮೇಶ್ ಅವರು ಮಾತನಾಡುತ್ತಾ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಹೊರಗಡೆ ಬರಲು ಹೆದರುತ್ತಿದ್ದೆವು, ಆದರೆ ವಿತರಕರೇ ಮೊದಲಿಗೆ ಎಲ್ಲ ಜಿಲ್ಲೆಯ ಪತ್ರಿಕೆ ವಿತರಕರಿಗೆ ಅಭಿನಂದನೆಗಳು ಸಲ್ಲಿಸಿದರು. ದೇಶದಲ್ಲಿ ಮಹಾಮಾರಿ ಕೊರೋನಾ ಸಮಯದಲ್ಲಿ ಜಿಲ್ಲೆಯಲ್ಲಿ 68,000 ಕಾರ್ಮಿಕರಿಗೆ ಧನ ಸಹಾಯ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಈ ಪತ್ರಿಕಾ ವಿತರಕರು ವಿಮೆ ಹಾಗೂ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳು ಕಾರ್ಮಿಕ ಕಚೇರಿಗೆ ಬಂದು ಸೇವೆ ಪಡೆಯಬೇಕು ಎಂದರು. ಪ್ರಜಾವಾಣಿ ಬೀದರ್ ಜಿಲ್ಲಾ ವರದಿಗಾರರ ಚಂದ್ರಕಾಂತ್ ಮಸನಿ ಅವರು ಮಾತನಾಡುತ್ತಾ, ಈ ಸಮಯದಲ್ಲಿ ನನಗೆ ತುಂಬ ಖುಷಿ ಅನಿಸಿದೆ, ಏಕೆಂದರೆ ಈ 3-4 ತಿಂಗಳಿಂದ ಮನೆಗಳಿಗೆ ಪತ್ರಿಕೆ ಸೇವೆ ಮಾಡುವ ಮೂಲಕ ನಮ್ಮ ಕಣ್ಣಿಗೆ ಇವರು ಕೊರೋನಾ ವೈರಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ, ಮುಂದಿನ ದಿನಗಳಲ್ಲಿ ವಿತರಕರ ಸಂಘ ಹಾಗೂ ಕಾರ್ಮಿಕ ಪಟ್ಟಿಯಲ್ಲಿ ಸೇರಿಸಬೇಕು ಎಂದು ಈ ಸಮಯದಲ್ಲಿ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ವಿಜಯ ಕರ್ನಾಟಕ ಬೀದರ್ ಜಿಲ್ಲಾ ಕರ್ನಾಟಕ ವರದಿಗಾರರ ಭೀಮರಾವ್ ಬುರನ್ಪುರ್ ಅವರು ಮಾತನಾಡುತ್ತಾ, ರಿಯಲ್ ಕೊರೋನಾ ವೈರಸ್ ಈ ಪತ್ರಿಕೆ ವಿತರಕರ ಈಗಿನ ವೈರಸ್ ಇಲ್ಲ, ಪತ್ರಿಕೆಗಳು ಪ್ರಾರಂಭವಾದಾಗಿನಿಂದ ಪತ್ರಿಕಾ ವಿತರಕರೇ ನಿಜಗಳು ಎಂದರು. ಈ ದಿನ ಶ್ರೀ ವೈಷ್ಣವಿ ದೇವಿ ಕಲ್ಚರಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರೀವತಿಯಿಂದ ಬೀದರ್ ಜಿಲ್ಲೆಯ ಕೊರೋನಾ ವೈರಸ್ ಪತ್ರಿಕೆ ವಿತರಕರಿಗೆ ಸಂಘದ ಅಧ್ಯಕ್ಷರಿಗೆ ಸಂಗಮೇಶ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದರು. ಪತ್ರಿಕಾ ವಿತರಕರ ಸಂಘದ ಚಂದ್ರಕಾಂತ್ ಬಿರದರ್ ಅವರು ಮಾತನಾಡುತ್ತಾ, ರಾಜ್ಯ ಸರ್ಕಾರ ಪತ್ರಿಕಾ ವಿತರಕರ ಸಮಸ್ಯೆಗಳತ್ತ ಗಮನ ಹರಿಸಬೇಕು, ಬೀದರ್ ಜಿಲ್ಲೆಯ ಸಚಿವರು ಸಂಸದರು ಶಾಸಕರ ಮನೆಗಳಿಗೆ ಪತ್ರಿಕೆಗಳು ವಿತರಿಸುವ ಪತ್ರಿಕಾ ವಿತರಕರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಬೆಳಕು ಚೆಲ್ಲಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪತ್ರಿಕಾ ವಿತರಕರದ ಗುರುನಾಥ್ ಸ್ವಾಮಿ, ಚಂದ್ರಕಾಂತ್ ಬಿರದರ್, ವೈಜನಾಥ್ ಬಿರದರ್, ಸಂತೋಷ್ ಬಿರದರ್, ಸುನೀಲ್ ಕಂಠಾಣೆ, ಪ್ರಭಾಕರ್, ಆಕಾಶ್, ಭಗವಾನ್, ಸಂಗಮೇಶ್ ಸ್ವಾಮಿ, ಅಬ್ದುಲ್ ಖಾದ್ರಿ ಹಾಗೂ 23 ಪತ್ರಿಕೆ ಮನೆಗಳಿಗೆ ಹಾಕುವ ಹುಡುಗರು ಹಾಗೂ ಸಂಘ ಪ್ರತಿನಿಧಿಗಳಾದ ಪ್ರಜಾವಾಣಿ, ಪ್ರವೀಣ್ ಉದಯವಾಣಿ, ಸಂತೋಷ್, ಕನ್ನಡಪ್ರಭ, ನಟರಾಜ್ ಪಾಟೀಲ್, ವಿಜಯ ಕರ್ನಾಟಕ, ಅಭಿಷೇಕ್, ವಿಜಯವಾಣಿ, ಸಚ್ಚಿದಾನಂದ ಸ್ವಾಮಿ ಸೇರಿದಂತೆ ಮುಂತಾದವರಿದ್ದರು.
ಈ ಪತ್ರಿಕಾ ರಂಗದಲ್ಲಿ ತಮ್ಮದೊಂದು ಬಹಳ ಬಹಳ ದೊಡ್ಡ ಪಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಇದೇ ಥರ ಬೆಳಂ ಬೆಳಗ್ಗೆ ಏಜೆಂಟ್ ಬರ್ತಾರೆ, ಎಲ್ಲ ಕೆಲವೊಂದು ಜಿಲ್ಲೆಗಳಿಂದ ಪತ್ರಿಕೆ ಬಂದಿರತಕ್ಕಂಥದ್ದು ತಾವೆಲ್ಲ ಬಂದು ಇಲ್ಲಿ ತಮ್ಮ ಪತ್ರಿಕಾ ವಿತರಕರಿಗೆ ಅಂದರೆ ಯಾವ್ಯಾವ ಓಣಿಗೆ ಯಾರ್ಯಾರು ಹೋಗಬೇಕು, ಯಾರ್ಯಾರ ಮನೆಗೆ ಯಾರು ಹಾಕಬೇಕು ಅಂತಕ್ಕಂಥದ್ದು ತಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ತಾವು ಆ ಪತ್ರಿಕೆ ತಮ್ಮ ತಮ್ಮ ಗ್ರಾಹಕರಿಗೆ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ತೀರಿ. ತಮ್ಮೆಲ್ಲರಿಗೆ ನಾನು ತಾವೆಲ್ಲರ ಪರವಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಿಂದೆ ಇಲಾಖೆಯಲ್ಲ ಬೇರೆ ಬೇರೆ ಇಲಾಖೆ ಇರತಕ್ಕಂಥ ಯೋಜನೆಗಳನ್ನು ಕೂಡ ತಾವು ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿಸಿ ಜನರಿಗೆ ತಲುಪಿಸುವಂಥ ಕಾರ್ಯ ಮಾಡಬೇಕು. ತಾವೆಲ್ಲರೂ ಕೂಡ ಮಾಡಿದಿರಿ. ಇನ್ನೊಂದು ತಾವೆಲ್ಲ ವಾರಿಯರ್ಸ್ಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ. ಏನಂದರೆ ಪಿ ಎಮ್ ಎಸ್ ವೈ ಎಮ್ದಲ್ಲಿ 18-40 ವರ್ಷ ಒಳಗಿರುವ ಎಲ್ಲರೂ ಕೂಡ ಯಾರು ಇ ಎಸ್ ಐ ಪಿ ಎಫ್ ಕಟ್ಟುವುದಿಲ್ಲ ಅವರು ನಮ್ಮಲ್ಲಿ ನೋಂದಣಿ ಮಾಡಿದ್ರೆ ಅವ್ರಿಗೆ ಏನಂದರೆ ಪಿಂಚಣಿ ಸೌಲಭ್ಯ ಸಿಗ್ತದೆ. 80 ರೂಪಾಯಿಂದ 200 ರೂಪಾಯಿ ಒಳಗಡೆ ಕಾಂಟ್ರಿಬ್ಯೂಷನ್ ತಿಂಗಳಿಗೆ, ಅಷ್ಟೇ ಅಮೌಂಟನ್ನು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಹಾಕ್ತಾರೆ. ಮುಂದೆ ನಿಮಗೆ 60 ವರ್ಷದ ನಂತರ 3,000 ರೂಪಾಯಿ ಪೆನ್ಷನ್ ಬರ್ತದೆ. ಆ 3,000 ರೂಪಾಯಿ ಪೆನ್ಷನ್ ಕೂಡ ಒಳ್ಳೆಯ ಒಂದು ಇದು ಅನುಕೂಲ ಆಗುತ್ತೆ. 60 ವರ್ಷದ ನಂತರ ಈ ಒಂದು ಮಹತ್ವ ಕಾರ್ಯದ ಕೆಲಸವನ್ನು ಕೂಡ ತಾವೆಲ್ಲರೂ ಕೂಡ ಇದನ್ನು ಜನರಿಗೆ ತಿಳುವಳಿಕೆ ಆಗುವಂಥ ಆಗಬೇಕು. ತಾವೆಲ್ಲರೂ ಯಾರೇ ಇಲ್ಲಿ ಯಾರು ಇ ಎಸ್ ಐ ಪಿ ಎಫ್ ಕಟ್ಟುವುದಿಲ್ಲೋ, ಪಿ ಎಫ್ ಕಟ್ತಾರೆ ಅವ್ರಿಗೆ ಬರೋಂಗಿಲ್ಲ. ಇ ಎಸ್ ಐ ಇಲ್ಲಾರ್ದವರು ಪಿ ಎಫ್ ಇಲ್ಲಾರ್ದವರು ಅವರ ಪ್ರತಿಯೊಬ್ಬರು ಇವನ ವಾಣಿಜ್ಯ ವಿತರಕರನ್ನು ಸಹಿತ ನಾವು ಕಾರ್ಮಿಕರನ್ನಾಗಿ ಮಾಡಿದ್ರೆ ಇನ್ನಷ್ಟು ಸೌಲಭ್ಯಗಳನ್ನು ನಾವು ತಗೊಳ್ಳೋಕ್ಕೆ ಸಾಧ್ಯ ಐತಿ. ಇವರು ಬರೋ ಸಂಬಳ ಎಷ್ಟು, ಕುಟುಂಬ ನಿರ್ವಹಣೆ ಸಾಧ್ಯ ಇರೋಂಗಿಲ್ಲ ಅವರಿಗೆ. ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋದು ಅಡ್ಮಿಟ್ ಆದ್ರೆ ಇದ್ದಿದ್ದ ಸಂಬಳನ ಅವರು ಸಾಲ ಮೂಲ ಮಾಡಿ ಆರೋಗ್ಯದಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು, ತುಂಬೇಕಾದಂಥ ಪರಿಸ್ಥಿತಿಗಳು ಇದ್ದಾವೆ. ಆ ದೃಷ್ಟಿಯಿಂದ ನಾವು ಈ ಇನ್ಸೂರೆನ್ಸ್ಗಳನ್ನು ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಇನ್ನೊಂದು ಕೆಲವು ಗ್ರೂಪ್ ಸ್ಕೀಮ್ಗಳು ಬಂದಾವೆ ಸರ್, ಹೆಲ್ತ್ ಸ್ಕೀಮ್ ಒಳಗನ ಒಬ್ಬೊಬ್ರು ತುಂಬಕ್ಕಾಗಿಲ್ಲ, 10 ಮಂದಿ ಕೂಡ ಒಂದು ಸ್ಕೀಮ್ ಮಾಡ್ತಾರೆ ಸರ್. ಬಟ್ ಅದರದ್ದು ಹೈ ರಿಸ್ಕ್ ಇರುತ್ತೆ, 4-5 ಲಕ್ಷದ ತನಕ ಕೊಡ್ತಾರೆ. ಎಂಥ ದೊಡ್ಡ ಚಿಕಿತ್ಸೆ ಇದ್ದರೂ ಸಹಿತ ಅದರಲ್ಲಿ ಖರ್ಚು ಬರೆಸೋ ವ್ಯವಸ್ಥೆಗಳು ಇದ್ದಾವೆ, ಅದನ್ನು ನಾವು ಮಾಡ್ಕೋಬೋದು. ಆಮೇಲೆ ಆಲ್ರೆಡಿ ಬ್ಯಾಂಕಿಂಗ್ ಅಂತೂ ಎಲ್ಲ ಇದ್ದಾವೆ. 12 ರೂಪಾಯಿ ಸ್ಕೀಮ್ ಪಿ ಎಮ್ ಆರ್ ಜಿ ಒಳಗೆ ಪ್ರಧಾನಮಂತ್ರಿ ಇದ್ರೊಳಗೆ ಇದ್ದಾರೋ. ನೀವೊಂದು ಸ್ಕೀಮ್ ಮಾಡಿ ಒಂದು ಯೂನಿಟ್ ಇಟ್ಕೊಂಡ್ಬಿಟ್ರೆ ಇನ್ನೂ ನಾವು ಹೆಚ್ಚು ಇದು ಮಾಡ್ಕೋಬೋದು. ನೀವು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಸಾಲ ಸೌಲಭ್ಯಗಳನ್ನು ತಗೊಳ್ಬೋದು. ಅದಕ್ಕೆ ನಮ್ಗೆ ಸಹಕಾರ ಇಲಾಖೆದು ನಾವು ನೆರವು ತಗೊಳ್ಬೇಕಾಗ್ಬೋದು. ಆಮೇಲೆ ಈ ಕರೋನಾ ಸಂದರ್ಭದಲ್ಲಿ ಭಾಳಷ್ಟು ಬಿಲ್ಗಳು ಬಂದಿಲ್ಲ. ನಾ ಭಾಳ ಮಂದಿಗೆ ಒಂದು 10 ಮಂದಿಗೆ ಮಾತಾಡಿಸ್ತೇವೆ. ಗ್ರಾಮೀಣ ಮಟ್ಟದಲ್ಲಿ ಸಿಕ್ಕಿರುವಂಥ ವಿತರಕರು ಮೊನ್ನೆ ಮಾತಾಡಿಸಿ ಕೇಳಿಸಿದಾಗ ಹೇಳಿದ್ರು ಎಲ್ಲರಿಗೆ ವಾರಿಯರ್ಸ್ ಅಂದ್ರೆ ಏನು ಅಂತ ಎಲ್ಲರಿಗೆ ಈಗ ಗೊತ್ತಾಗುತ್ತೆ. ವೈದ್ಯರು ವಾರಿಯರ್ಸು, ಪತ್ರಕರ್ತರು ಹತ್ರ ವಾರಿಯರ್ಸು, ಪೊಲೀಸರು ವಾರಿಯರ್ಸು ಅಂತ ಈಗ ಹೇಳ್ತಾ ಇದೀವಿ ನಾವು. ಬಟ್ ನಿಜವಾಗ್ಲೂ ವಾರಿಯರ್ಸ್ ನೀವೇನೆ, ಯಾಕಂದ್ರೆ ಯಾವಾಗ ಪತ್ರಿಕೆ ಆರಂಭ ಆಗಿದ್ರೆ ಆಗಿನ ಹಿಡಿದ್ರೆ ವಾರಿಯರ್ಸ್ ಇದ್ರಿ. ಇವತ್ತು ಇವರೆಲ್ಲ ಈಗ ಒಂದು 6 ತಿಂಗಳಿಂದ ವಾರಿಯರ್ಸ್ ವಾರಿಯರ್ಸ್ ಅಂತ ಅಂತಿದ್ದೀವಿ. ಬಟ್ ನೀವು ಮೂಲತಃ ಪತ್ರಿಕೆ ಆರಂಭ ಆಗಿದ್ದ ವಾರಿಯರ್ಸು. ನಿಮ್ಮ ಕೆಲಸವನ್ನು ನಿಮ್ಮ ಮತ್ತು ನಿಮ್ಮ ಸೇವೆಯನ್ನು ನಾವು ಮರೆಯೋಕ್ಕಾಗಲ್ದು. ಒಂದು ಪತ್ರಿಕೆ ಬೆಳಿಬೇಕಾದ್ರೆ ಬರೀ ಪತ್ರಿಕಾ ನಾವು ರಿಪೋರ್ಟ್ರು ಮತ್ತು ಮಾಲೀಕರು ಇದ್ರೆ ಮಾತ್ರ ಆಗಲ್ದು, ನಿಮ್ಮೆಲ್ಲರಿಂದ ಪತ್ರಿಕೆ ಬೆಳೀತದೆ. ನಿಮ್ಮ ನೀವೇನು ವರಿಹರಿಸಿದ್ರಿ ಅದನ್ನು ನಾವು ಯಾರೂ ಮರೆಯೋಕ್ಕಾಗಲ್ಲ. ನಿಮ್ಮ ಸೇವೆ ಅಮೋಘ ಅಂತ ಹೇಳಿ ಎರಡು ಮಾತು ಅಂದರೆ ಯಾರು ವರದಿ ಮಾಡಿದ್ರು ಪತ್ರಿಕೆ ವಿತರಣೆ ಮಾಡೋರು ಬಹುದೊಡ್ಡ ಕೆಲಸ ಇದೆ. ಯಾಕಂದ್ರೆ ಪತ್ರಿಕೆ ಮನೆ ಮನೆ ತಲುಪಿಸಿದ ನಂತರನೇ ಜನರಿಗೆ ಗೊತ್ತಾಗ್ತದೆ. ಅದಕ್ಕೆ ಶಾಸಕರಾಗಲಿ ಸಚಿವರಾಗಲಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮತ್ತು ಕೆಲವು ನಮ್ಮದು ಬೀದರ್ ಜಿಲ್ಲಾಧಿಕಾರಿಯವರಿಗೂ ನಾನು ಕೇಳ್ಕೊಳ್ತೀನಿ, ಈ ಒಂದು ಪ್ರಕಟಣೆ ಮಾಡಿ ಪತ್ರಿಕೆಯಲ್ಲಿ ಪ್ರತಿಯೊಬ್ಬರಿಗೆ ಒಂದು ಲಿಸ್ಟ್ ಮಾಡಿ ಜನ ಎಷ್ಟು ಜನ ಪತ್ರಿಕೆ ಹಾಕ್ತಾರೆ, ಏಜೆಂಟ್ರು ಯಾರಿದ್ದಾರೆ, ಅವ್ರ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರದ್ದು ಶ್ರಮಜೀವಿಗಳಿಗೆ ಏನು ಸರ್ಕಾರ ವತಿಯಿಂದ ಸಹಾಯ ಆಗ್ತಾಯಿಲ್ಲ, ಸೋಮಾರಿ ಜನರಿಗೆ ಸಹಾಯ ಆಗ್ತಾಯಿದೆ, ಇದು ನಿಜ ಇದೆ. ಇದಕ್ಕದ್ರ ಬಗ್ಗೆ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಸಚಿವರಾಗಲಿ ನಿಗಾ ವಹಿಸಿ ಜನರಿಗೆ ಒಳ್ಳೆ ರೀತಿ ಸೌಲಭ್ಯ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಸರ್ಕಾರಿ ಸೇವೆಗೆ ಹಾಜರತಿ ಹಾಕಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಮೇಲೆ ಕ್ರಮ ಜರುಗಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಾಗೂ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಿಗೆ, ಜಿಲ್ಲಾ ವೈದ್ಯಕ ಅಧೀಕ್ಷಕರಿಗೆ ಮತ್ತು ಬ್ರಿಮ್ಸ್ ನಿರ್ದೇಶಕರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಲು ಒತ್ತಾಯಿಸಿ ನಗರದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಜಂಟಿಯಾಗಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು.
ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ವೀರ ಕನ್ನಡಿಗರ ಸೇನೆ, ವಿಶ್ವ ಕನ್ನಡಿಗರ ಸಂಸ್ಥೆ, ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಹಾಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ, ಬಹುಜನ ಜಾಗೃತಿ ವೇದಿಕೆ ಸಂಘಟನೆಗಳ ಒಕ್ಕಟ ಬೀದರ್ ವತಿಯಿಂದ ದಿನಕ್ಕೆ 4ರಂದು ನಗರದ ತೋಟಗಾರಿಕೆ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ರ್ಯಾಲಿ ಮುಖಾಂತರ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು. ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಸುಬ್ಬಣ್ಣ ಕರಕನಳ್ಳಿಯವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿಯವರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆ ಹಾಗೂ ದೂರುಗಳು ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವ ಆರೋಗ್ಯ ಸೇವೆಗಳನ್ನು ನೀಡುವಲ್ಲಿ ಹಿಂದೆಟ್ಟು ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಸಾರ್ವಜನಿಕ ಕರೆಗಳನ್ನು ಸ್ವೀಕರಿಸುವುದಿಲ್ಲ, ಅಲ್ಲದೆ ಸರ್ಕಾರದ ಸೇವೆಯಲ್ಲಿರುವ ವೈದ್ಯರು ಸಿಬ್ಬಂದಿ ವರ್ಗದವರು ಸರ್ಕಾರಿ ವೈದ್ಯಕೀಯ ಸೇವೆಯನ್ನು ಕೇವಲ ಹಾಜರಾತಿಗೆ ಸೀಮಿತ ಮಾಡಿರುತ್ತಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಮಾಡುತ್ತಿರುವುದು ಬೆಳಕಿಗೆ ಬಂದರೂ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಜರುಗಿಸುತ್ತಿಲ್ಲ. ಇವರು ಸ್ಥಳೀಯರಾಗಿರುವ ಕಾರಣದಿಂದಾಗಿ ಸರ್ಕಾರ ಕೊಟ್ಟಿರುವ ದೊಡ್ಡ ಜವಾಬ್ದಾರಿಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇವರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅಸಮಾನತೆಯನ್ನು ತೋರಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಎಂದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕನ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಅವರು ಸರ್ಕಾರದ ಬಹುದೊಡ್ಡ ನಿರ್ದೇಶಕರ ಹುದ್ದೆಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಕೇವಲ 5 ದಿನಗಳು ಮಾತ್ರ ಸೇವೆಯನ್ನು ಸಲ್ಲಿಸಿ ಉಳಿದ 25 ದಿನಗಳ ಸೇವೆಯನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಸಲ್ಲಿಸಿದ್ದಾರೆ. ದೊಡ್ಡ ಜವಾಬ್ದಾರಿಯಲ್ಲಿರುವುದು ಮರೆತಿದ್ದಾರೆ. ಆದ್ದರಿಂದ ಇವರನ್ನು ಅವರ ಮೂಲ ಹುದ್ದೆಗೆ ವಾಪಸ್ ಕಳಿಸಿಕೊಟ್ಟು ಬ್ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ಕಾಯಂ ನಿರ್ದೇಶಕರನ್ನು ನೇಮಿಸಲು ಒತ್ತಾಯ ಮಾಡಿದರು. ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ 2 ಪ್ರಮುಖ ಹುದ್ದೆಗಳಲ್ಲಿ ನಿಭಾಯಿಸುವವರು ಬೀದರ್ ಜಿಲ್ಲಾ ಸ್ಥಳೀಯರಾಗಿದ್ದು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ವೈದ್ಯಕೀಯ ಅಧೀಕ್ಷಕರು ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಇವರ ಜವಾಬ್ದಾರಿಯಾಗಿದ್ದು ದೊಡ್ಡ ಜವಾಬ್ದಾರಿಯಲ್ಲಿ ಡಾಕ್ಟರ್ ರತಿಕಾಂತ್ ಸ್ವಾಮಿ ಮತ್ತು ಡಾಕ್ಟರ್ ವಿಜಯಕುಮಾರ್ ಅಂತಪ್ಪನವರು ಬೆಳಗ್ಗೆ ಬಂದು ಹಾಜರಾತಿಯನ್ನು ಹಾಕಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದರು. ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಸಾಯಿ ಶಿಂದೆ ಅವರು ಮಾತನಾಡುತ್ತಾ, ಆಸ್ಪತ್ರೆಯ ಮುಖ್ಯಸ್ಥರೇ ಈ ತರ ಮಾಡುತ್ತಿರುವುದನ್ನು ನೋಡಿ ಆಸ್ಪತ್ರೆ ವೈದ್ಯರು ಅವರಂತೆ ಹಾಜರಾತಿ ಹಾಕಿ ತಮ್ಮ ತಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಮಾಡುತ್ತಿದ್ದಾರೆ. ಸಂವಿಧಾನಬದ್ಧ ಆರೋಗ್ಯ ಸೇವೆಯನ್ನು ಪಡೆಯುವುದು ಸಾರ್ವಜನಿಕರ ಹಕ್ಕಾಗಿದೆ. ಈ ಹಕ್ಕನ್ನು ವೈದ್ಯರು ವ್ಯಾಪಾರೀಕರಣವನ್ನಾಗಿ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಗಳಿಗೆ ಬೇಕಾಗಿರುವ ಸಾಮಾನ್ಯ ಔಷಧಿಗಳನ್ನು ರೋಗಿಗಳಿಗೆ ನೀಡುವುದಿಲ್ಲ. ಎಲ್ಲ ಹೊರಗಡೆಯ ಮೆಡಿಸಿನ್ಗಳು ಬರೆಯುತ್ತಿದ್ದಾರೆ. ಆಸ್ಪತ್ರೆಗೆ ಬೇಕಾಗಿರುವ ಕನಿಷ್ಠ ಮೆಡಿಸಿನ್ಗಳು, ಔಷಧಿಗಳು, ಟಿಟಿ ಇಂಜೆಕ್ಷನ್ಗಳು, ಪ್ರಥಮ ಚಿಕಿತ್ಸೆಗೆ ಬೇಕಾಗಿರುವ ಆರೋಗ್ಯ ಸೇವೆಗಳು ಒದಗಿಸುವ ಕನಿಷ್ಠ ಕೆಲಸವನ್ನು ಮಾಡುತ್ತಿಲ್ಲ ಎಂದರು. ಅಲ್ಲದೆ ಆಸ್ಪತ್ರೆಯ ತುರ್ತು ಘಟಕದಲ್ಲಿ ತಜ್ಞ ವೈದ್ಯರು ಇರುವುದಿಲ್ಲ. ತರಬೇತಿ ಪಡೆಯುತ್ತಿರುವ ವೈದ್ಯರು ಮಾತ್ರ ಇರುತ್ತಾರೆ. ಇದರಿಂದ ಚಿಕಿತ್ಸೆ ಪಡೆಯಲಿಕ್ಕೆ ಬಂದವರು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹೆರಿಗೆ ಮಾಡಿಸುವ ಹೆಸರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸೌಲಭ್ಯಗಳು ಇದ್ದರೂ ಅಲ್ಲಿ ಮಾಡಿಸದೆ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸಿ ಹೆರಿಗೆ ಮಾಡಿಸಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಹೆರಿಗೆ ಮಾಡಿಸಿಕೊಳ್ಳುವುದು ಬಡವರ ಪಾಲಿಗೆ ಶಾಪವಾಗಿ ಪರಿಗಣಿಸಿದೆ. ಈ ನೀತಿಯನ್ನು ಖಂಡಿಸುವೆ. ಮನವಿ ಪತ್ರ ತಲುಪಿದ ಕೂಡಲೇ ಆಸ್ಪತ್ರೆಗಳಲ್ಲಿ ಇರುವ ಸಮಸ್ಯೆಗಳನ್ನು ಸುಧಾರಣೆ ಮಾಡಲು ಒತ್ತಾಯ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಕುಮಾರಿ ಮಂಗಲ ಮರಕಲೆ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಸಾರ್ವಜನಿಕರ ಆರೋಗ್ಯ ಸಮಸ್ಯೆಗಳನ್ನು ಆಲಿಸದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಅವರನ್ನು ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆಯನ್ನು ಮಾಡಬೇಕು. ಸರ್ಕಾರಿ ಸೇವೆಯನ್ನು ನಿರ್ಲಕ್ಷಿಸಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಮಾಡುತ್ತಿರುವ ಬ್ರಿಮ್ಸ್ ನಿರ್ದೇಶಕರಿಗೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ, ಜಿಲ್ಲಾ ಆಸ್ಪತ್ರೆ ಅಧೀಕ್ಷಕರಿಗೆ ಮತ್ತು ಸ್ಥಳೀಯ ವೈದ್ಯರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು. ಜಿಲ್ಲಾ ಆಸ್ಪತ್ರೆಯ ತುರ್ತು ಘಟಕದಲ್ಲಿ ಹೆರಿಗೆ ಘಟಕದಲ್ಲಿ ಕಡ್ಡಾಯವಾಗಿ ತಜ್ಞ ವೈದ್ಯರ ಸೇವೆ ಇರಬೇಕು. ರೋಗಿಗಳಿಗೆ ಬೇಕಾಗಿರುವ ಮೆಡಿಸಿನ್ಗಳು ಆಸ್ಪತ್ರೆಗಳಲ್ಲಿ ದೊರೆಯುವಂತೆ ಮಾಡಬೇಕು ಮತ್ತು ಕೊರೋನಾ ಚಿಕಿತ್ಸೆಗೆ ಬೇಕಾಗಿರುವ ಆರೋಗ್ಯ ಸೇವೆಗಳು ಆಸ್ಪತ್ರೆಯಲ್ಲಿ ಸಿಗುವಂತೆ ಮಾಡಬೇಕು ಎಂದು ಮನವಿ ಪತ್ರದ ಮೂಲಕ ಒತ್ತಾಯಿಸಲಾಗಿದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕರ ಸಂಘಟನೆಗಳ ಮುಖಂಡರಾದ ಸುಬ್ಬಣ್ಣ ಕರಕನಳ್ಳಿ, ಸಾಯಿ ಶಿಂದೆ, ರಮೇಶ್ ಪಾಸ್ವಾನ್, ಪ್ರೇಮ್ ಕುಮಾರ್ ಕಾಂಬ್ಳೆ, ಮಲ್ಲಿಕಾರ್ಜುನ್ ಮೊಳಕೇರೆ, ಸೂರ್ಯಕಾಂತ್ ಸಾದರೆ, ಅವಿನಾಶ್ ರಾಯ್, ಮಹೇಂದ್ರ ಕುಮಾರ್, ಹೊಸಮನಿ, ಪುಟ್ರಾಜ್ ದೇನೆ, ಗೌತಮ್ ಮುತ್ತಂಗಿಕರ್, ನಿತ್ಯ ಸಂಕಲ್ಪ್ ಮತ್ತು ಪುಟ್ರಾಜ್ ಮೇತ್ರೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರಿವರೆಗೆ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರೇ, ಸರ್ಕಾರಿ ಸೇವೆಗೆ ಹಾಜರಿ ಹಾಕಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರ ಮೇಲೆ ಕ್ರಮ ಜರುಗಿಸಲು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡುವುದು, ಜಿಲ್ಲಾ ಆಸ್ಪತ್ರೆಯ ಶಸ್ತ್ರ ಆಗಿರ್ತಕ್ಕಂಥ ಮತ್ತು ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂಥ ಮತ್ತು ಬ್ರಿಮ್ಸ್ ಮೆಡಿಕಲ್ ನಿರ್ದೇಶಕರಾಗಿರ್ತಕ್ಕಂಥವರಿಗೆ ವರ್ಗಾವಣೆಗೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮೇಲಿನ ವಿಷಯದ ಮೂಲಕ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ವಿಶ್ವ ಕನ್ನಡಿಗರ ಸಂಸ್ಥೆ, ಕಲ್ಯಾಣ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ,
ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ, ಬಹುಜನ ಜಾಗೃತಿ ವೇದಿಕೆ ಮತ್ತು ಕರ್ನಾಟಕ ಕೂಲಿ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು 4/9/2021 ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಪ್ರತಿಭಟನೆಯನ್ನು ರ್ಯಾಲಿಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಇನ್ನು ಪೇಷಂಟ್ಗಳು ಬರ್ತಾ ಇದ್ದಾವ ಸರ್ಕಾರಿ ಆಸ್ಪತ್ರೆಗೆ, ಅವ್ರೊಂದು ಜೀವ ಕೈದಾಗಿ ಹಿಡ್ಕೊಂಡು ಹೊಂಟಾರ, ಅವರು ಭಯಭೀತರಾಗಿರ, ಯಾಕಂದ್ರೆ ದುಡ್ಡಿದ್ದವರಿಗೆ ಒಳ್ಳೆ ಲಾರ್ಜ್ಗಳು ಕೊಡ್ತಾ ಇದ್ದಾರೆ, ದುಡ್ಡಿಲ್ದವರಿಗೆ ಅದೇ ಮೂಲೆ ಹಾಕ್ಲತ್ತಾರ. ಅಲ್ಲಿ ಮೆಡಿಷನ್ ಇಲ್ಲ, ಒಂದು ಟಿ ಟಿ ಎಕ್ಸಾಂಪಲ್ ಅಂದರೆ ಒಂದು ಟಿ ಟಿ ಇಂಜೆಕ್ಷನ್ ಇಲ್ಲ, ಆದ್ರೂ ಕೂಡ ಇವ್ರು ಕಣ್ಣು ಮುಚ್ಕೊಂಡು ಕುಂತಾರ ವೈದ್ಯಾಧಿಕಾರಿಗಳು. ಇವ್ರಿಗೆ ನಾಚಿಕೆ ಬರಬೇಕು, ಯಾಕಂದ್ರೆ ಬಡವ್ರ ಜೊತೆ, ಬಡವ್ರ ಜೀವನ ಜೊತೆ ಇವ್ರ ಜೀವನ ಜೀವನ ಜೊತೆ ಚೆಲ್ಲಾಟಾಡ್ತಾರೆ ಇವರು. ಇವ್ರಿಗೆ ನಾಚಿಕೆ ಆಗಬೇಕು, ಯಾಕಂದ್ರೆ ಒಂದು ತಿಂಗಳದಾಗ ಇವರೇನು ನಿರ್ದೇಶಕರ ಒಂದು ತಿಂಗಳದಾಗ ಕೇವಲ 5 ದಿನ 8 ದಿನ ಡ್ಯೂಟಿ ಮಾಡ್ತಾರೆ ಇವರು. ಇಂಥ ಕೋವಿಡ್ದಾಗ ಜನಗಳು ಇಲ್ಲಿ ಸಾಯ್ಲತ್ತಾವ, ಇನ್ನೊಬ್ಬರು ಸಾಯ್ಲತ್ತಾರೆ ಇಲ್ಲಿ, ಅದಕ್ಕೆ ಕೇರ್ ಮಾಡ್ತಾ ಯಾರೂ ಇಲ್ಲ. ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗೆ ಮುಖಾಂತರ ಇವೊಂದು ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಇವರು ಇಲ್ಲಿ ಈಗಿಂದ ಏನದ ಸಿಸ್ಟಮು, ಸರ್ಕಾರಿ ಆಸ್ಪತ್ರೆ ಸಿಸ್ಟಮ್ ಏನದ ಪೂರ ಎದಗಟ್ಟದ. ಕೂಡಲೇ ಇವರಿಗೆಲ್ಲ ಇಲ್ಲಿ ಟೆಂಟ್ ಹೊಡ್ಕೊಂಡು ಕುಂತಾರಲ್ಲ ಅಧಿಕಾರಿಗಳು, ಅವ್ರಿಗೆ ಕೂಡಲೇ ವರ್ಗಾವಣೆ ಮಾಡಬೇಕು. ಇಲ್ಲ ಅಂದರೆ ಒಂದು ವಾರದಾಗ ವರ್ಗಾವಣೆ ಆಗಲಿಲ್ಲ ಅಂದ್ರೆ ಇದೇ ಉಸ್ತುವಾರಿ ಸಚಿವರು ಅವರ ಚಂಬರ್ ಮುಂದೆ ಸಾಂಕೇತಿಕ ಧರಣ ಆಗ್ಬೇಕಾಗ್ತದೆ ಅಂತೇಳಿ ನಮ್ಮ ಸಂಘಟನೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹೀಗೆ ಮೊನ್ನೆ ಎಲ್ಲ ಕೋವಿಡ್-19 ಹಿಡ್ಕೊಂಡು ಇಲ್ಲಿ ಏನಾಗಿದೆ ಅಂದ್ರೆ ಈಗ DHO ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಏನಂದ್ರೆ ಇದು ಒಂದು ನಮ್ಮ ಸ್ವಂತ ಮನೆ ಅಂತಿಂತಾರ. ಈಗ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಅಂತ ಬಡವ್ರ ರೋಗಿಗಳಲ್ಲಿ ಹೋಗಂತ ಆಸ್ಪತ್ರೆನೇ ಇಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಮುಂದೆ ಇಂಥ ಅಧಿಕಾರಿಗಳು ವರ್ಗಾವಣೆ ಮುಂದೆ ಆಗ್ಲೇಬೇಕಂತ ನಮ್ದೆಲ್ಲ ಒಪಿನಿಯನ್ ಇದೆ. ಯಾಕಂದ್ರೆ ಅಲ್ಲೆಲ್ಲ ಎಜುಕೇಟೆಡ್ ಜನ, ಸಿಟಿ ಜನರಿಗೆ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ ಅನುಕೂಲ ಆಗ್ತಾ ಇದೆ. ನಮ್ಮಂಥ ಹಳ್ಳಿ ಜನರಿಗೆ, ನಮ್ಮಂಥ ಅಂಗವಿಕಲರಿರ್ಬೋದು, ಇಂಥವ್ ನಮ್ಮಂಥವ್ರಿಗೆಲ್ಲ ಅನುಕೂಲ ಆಗ್ತಾ ಇಲ್ಲ. ಇಂಥ ಅಧಿಕಾರಿಗಳು ವರ್ಗಾವಣೆ ಇಮಿಡಿಯೇಟ್ ಆಗಬೇಕಂತ ನನ್ನ ಮನವಿ ಇದೆ. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಗೋಡಂಪಳ್ಳಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ವಿದ್ಯುತ್, ಚರಂಡಿ ಸೇರಿದಂತೆ ಇತರ ಸವಲತ್ತುಗಳು ಇಲ್ಲದ ಕಾರಣ ಗೋಡಂಪಳ್ಳಿ ಗ್ರಾಮಸ್ಥರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಸಿಸಿ ರಸ್ತೆಗಳಿವೆ, ಆದರೆ ಚರಂಡಿಗಳು ಇಲ್ಲದ ಕಾರಣ ಗ್ರಾಮಸ್ಥರು ಬಹಳ ಹೈರಾಣಾಗುತ್ತಿದ್ದಾರೆ. ಈ ಕುರಿತು ವಿಶೇಷ ವರದಿ ನೋಡಿ. ಈ ಸಂದರ್ಭದಲ್ಲಿ ದೇವೇಂದ್ರ ಚಿಟ್ಟ ಅವರು ಮಾತನಾಡುತ್ತಾ, ಗೋಡಂಪಳ್ಳಿ ಗ್ರಾಮದಲ್ಲಿ ರಸ್ತೆಗಳಿವೆ, ಆದರೆ ಚರಂಡಿಗಳು ಇಲ್ಲ. ಚರಂಡಿಗಳು ಇಲ್ಲದ ಕಾರಣ ರಸ್ತೆಗಳು ಓಡಾಡುವುದು ಬಹಳ ಕಷ್ಟವಾಗುತ್ತದೆ. ಈ ಕೂಡಲೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಚರಂಡಿ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು ಎಂದರು. ಗೋಡಂಪಳ್ಳಿ ಗ್ರಾಮದ ಯುವಕ ಆದಿತ್ಯ ರೆಡ್ಡಿ ಅವರು ಮಾತನಾಡುತ್ತಾ, ಗ್ರಾಮದಲ್ಲಿ ರಸ್ತೆಗಳ ಬದಿಯಲ್ಲಿ ಚರಂಡಿ ಇಲ್ಲದ ಕಾರಣ ಮನೆಗಳಿಂದ ಹೊರಬರುವ ಹೊಲಸು ನೀರು ರಸ್ತೆಯ ಮೇಲೆ ಬರುತ್ತದೆ. ಇದರಿಂದ ಮಕ್ಕಳು, ವಯೋವೃದ್ಧರು ಕಾಲು ಜಾರಿ ಬಿದ್ದು ಗಾಯ ಮಾಡಿಕೊಳ್ಳುತ್ತಿದ್ದಾರೆ. ಶೀಘ್ರವೇ ಚರಂಡಿಗಳ ನಿರ್ಮಾಣ ಮಾಡದಿದ್ದಲ್ಲಿ ಹೋರಾಟ ಮಾಡಲಾಗುವುದು ಎಂದರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಭು ಅವರು ಮಾತನಾಡುತ್ತಾ, ಗೋಡಂಪಳ್ಳಿ ಗ್ರಾಮದ ಓಣಿ ಓಣಿಯಲ್ಲಿ ರಸ್ತೆಗಳಿವೆ, ಆದರೆ ಚರಂಡಿಗಳು ಮಾತ್ರ ಇಲ್ಲ. ಚರಂಡಿಗಳು ಇಲ್ಲದ ಕಾರಣ ಜನರು ಹೈರಾಣಾಗುತ್ತಿದ್ದಾರೆ ಎಂದರು. ಗೋಡಂಪಳ್ಳಿ ಗ್ರಾಮದ ಮಹಿಳೆ ಸುಲೇಮ ಅವರು ಮಾತನಾಡುತ್ತಾ, ಮೊಟ್ಟ ಮೊದಲು ಗ್ರಾಮದಲ್ಲಿ ಚರಂಡಿಗಳ ನಿರ್ಮಾಣ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಗೋಡಂಪಳ್ಳಿ ಗ್ರಾಮದ ಯುವಕರು, ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಇದ್ದರು.
ಗೋಣಂಪಳ್ಳಿ ಗ್ರಾಮದಲ್ಲಿ ಯಾವುದೇ ಸುಮಾರು ಒಂದು 10 ವರ್ಷ 20 ವರ್ಷ ಆದರೆ ಟೋಟಲಿ ನಮ್ಮ ಊರಲ್ಲಿ ಒಂದು ಚರಂಡಿ ಇಲ್ಲ ಕಾರಣ ಈ ಸಿ ಸಿ ರೋಡ್ ಮೇಲೆ ಅದು ನೀರು ಬಂದು ಪೂರ ಹಾಸ್ಗಟ್ಟು ಹೋಗ್ತಾ ಇದ್ದವು. ಕೆಲವೊಂದು ನೂರಾರು ಹೆಣ್ಮಕ್ಕಳು ಹುಡುಗರು ಮತ್ತು ದನಗಳು ಎಲ್ಲ ಕಾಲು ಜಾರಿಗೆ ಹಾಸ್ಗಟ್ಟಿ ಎಷ್ಟೊಂದು ಹಾನಿಕರಣ ಆಗಿದ್ದಾವೆ. ಅದಕ್ಕಾಗಿ ಹೆಣ್ಮಕ್ಕಳು ಭಾಳ ತೀವ್ರ ಆಕ್ಷೇಪಪಡಿಸಿದ್ದರು. ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಸದಸ್ಯರು ಇದನ್ನು ಯಾವುದೇ ಕ್ರಮ ತೆಗೆದುಕೊಳ್ಳಲಾಗದೆ ಹಾಗೂ ನಾವು ಪಿ ಡಿ ಓ ಮೇಡಮ್ ಕೊಂಬುದ ಮೇಡಮ್ ಅವ್ರಿಗೂ ನಾವು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದವರು. ಅವ್ರು ಏನು ನಮ್ಮ ಗೋಡಂಪಳ್ಳಿಗೆ ಇಲ್ಲಿವರೆಗೂ ಒಂದು 5 ವರ್ಷ ಪಿರಿಯಡ್ ಮುಗಿತು, ಒಂದು ಮುಟ್ಟಿ ಮಣ್ಣು ಸಮೇತ ಹಾಕಿಲ್ಲ, ಯಾವುದೂ ಕೆಲಸಗಳಾಗಿಲ್ಲ. ಅಧ್ಯಕ್ಷ ಆಗಲಿ ಪಿ ಡಿ ಓ ಆಗಲಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಹೋಗಿ ಒಂದು ಮಾಡಿಸ್ಬೇಕು, ನಮ್ಗೆ ಓಟ್ ಹಾಕ್ಸ್ಯಾರ ಹೆಣ್ಮಕ್ಕಳಿಗೆಲ್ಲ ಈ ತೊಂದರೆಯಲ್ಲಿ ಸಿಕ್ಕಿಬಿದ್ದಾರ ಅಂತೇಳಿಗೆಲ್ಲ ಹೇಳಿದ್ರು ಭೀ ಯಾವುದೇ ಆನಿರುತ್ತೆ ಏನು ಕೇರ್ ಮಾಡಲೇ ನೋಡ್ಯಾರ ಸರ್. ನಾಲಿ ಬೇಕು ಸರ್, ಅದಕ್ಕೆ ನಾಲಿನೇ ಇಲ್ಲ, ಎಲ್ಲರೂ ದನು ಕರು ಎಲ್ಲ ಬೀಳತ್ತವೆ ಸರ್. ನೀರೇನೋ ಹಾಸ್ಗಟ್ಟು ಹೋಗಿದ್ರೆ ಪೂರ ನಾಲಿನೇ ಇಲ್ಲ, ಪೂರ್ತಿ ಎಕ್ಕಡೆ ಎಕ್ಕಡೆ ನಾಲಿ ಇತ್ತು, ಎಲ್ಲ ಪ್ಯಾಕ್ ಮಾಡಿದ್ದಾರೆ ಎಲ್ಲೂ ಪೂರ್ತಿ ಒಂದು ಇದು ತುಂಬ ಕಚ್ರ ಫುಲ್ ಕಚ್ರ ತುಂಬಿದೆ. ಇದಕ್ಕೆ ನಾಲಿ ಬೇಕು ಸರ್, ಪ್ರೆಸೆಂಟ್ ಇದು ನಾಲಿ ಆದರೆ ವರ್ಕೌಟ್ ಆಗ್ತದೆ. ಎಲ್ಲರೂ ಇಲ್ಲ ಸರ್, ಎಲ್ಲೋ ಸಾಕಷ್ಟು ಜನಕ್ಕೆ ಹೇಳಿದೆ ಸರ್, ಇಂದ ಮೇಡಮ್ ಅವ್ರಿಗೆ ಲೆಟರ್ನು ಕೊಟ್ಟಿದ್ದೀವಿ, ಅದೇನಾಗಿಲ್ಲ ಸರ್. ಅದು ನಮ್ಮ ಊರಲ್ಲಿ ಎಂಥ ಯಾರಿಗೆ ಹೇಳಿ ಯಾರೋ ನಮ್ಮ ಊರದ ಬಗ್ಗೆದಾಗ ಯಾರೋ ಕಾಳಜಿ ವಹಿಸಲು ಹೊಂಟ್ರ, ಎಷ್ಟೋ ಊರು ಜನ ನಮ್ಮಲ್ಲಿ ಏನೋ ಸಮಯ ಸಾಸ್ತರು ಲಗ್ನ ಬಿಕ್ಕನ್ನು ಕೊಂಟ್ರ ಊರಾಗ ಹನುಮಂದ್ರ ಗುಡಿಗೆ ಹೋಗ್ಲಾಕ ದಾಟಿ ನಾಲಿ ದಾಟಿ ಹೋಗ್ಬೇಕಾಗ್ಲತ್ತದ. ಯಾರ ಇಲ್ಲಿ ನಮ್ಮ ಊರಾಗ ಅಂಥ ಲೀಡರ್ಗಳು ಹಾರ ನಿಲ್ಲ ಅಂತ ಕೇಳತ್ತಾರ, ನಮಗೊಂದು ನಾಚಿಕೆ ಬರೋ ಎಲ್ಲ ತಲೆ ನಾವು ಮೆಮೋಡಮ್ ಕೊಟ್ಟಿದ್ದೆವು, ಯಾರೂ ಒಂದು ಕೇರ್ ಮಾಡೋಂಗಿಲ್ಲ ನಮ್ಮ ಊರಿಗೆ. ಯಾಕಂದ್ರೆ ಪ್ರತಿಯೊಂದು ಇದು ಒಂದೇ ಸಮಸ್ಯೆ ಅಲ್ಲ ಸರ್, ಪ್ರತಿಯೊಂದು ನಮ್ಮ ಇದರ ಗಲ್ಲಿ ಗಲ್ಲಿಗೆಲ್ಲ ಇದೇ ಸಮಸ್ಯೆ ಅದ. 5 ವರ್ಷ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಭೀ ಅವ್ರು ನಮ್ಮ ಊರ ಕಡೆಗೆ ಅವ್ರು ಹೋಗಿ ಯಾರು ಕಾಳಜಿ ವಹಿಸಿಲ್ಲ, ಮತ್ತೇನಾದರೂ ಯಾರು ಮುಂದೆ ಮಾಡಿಸಿಲ್ಲ. ಎಲ್ಲ ಮಂದಿ ಎಲ್ಲ ಬೀಳತ್ತಾವ ನೋಡ್ರಿ, ನಾಲಿ ಮಾಡ್ರಿ, ನಾಲಿ ಇರಸ್ತನ ಭಾಗನೇ ಇಲ್ಲ. ಏನು ಕೈಕಾಲು ಮುರ್ಕೋ ಅಂತಾರೆ, ಮತ್ತೇನು ದನ ಕರು ಬಿದ್ದು ಭೀ ಬೀಳತ್ತಾವ, ಮನುಷ್ಯರು ಭೀ ಬೀಳತ್ತಾವ, ಗಾಡಿ ಭೀ ಬೀಳತ್ತದ ನೋಡ್ರಿ. ಹಾಂ, ಹಾಸ್ಗಟ್ಟು ಹೋಗ್ಯದ ನೋಡ್ರಿ, ನಡು ರೋಡಿಗೆ ಅದ. ಈಗ ಒಂದು ಪಾರ್ಗೊಳಾರ ಬಚೇಸಲ್ಲ ನೋಡೋ, ಎಲ್ಲ ಬಿದ್ದು ಬಿದ್ದು ಮೊಳಕಲ್ಲಿ ಎಲ್ಲ ಹೊಡ್ಕೊಳತ್ತಾವ, ತಲೆ ಹಾಕೋಗ ಮನ್ ತಗೊಳ್ದ್ರ ಗೋಪಿ ಅವ್ನು ಟೊಂಕ ಹೋಗ್ಯದ. ಬೀದರ್ ಜಿಲ್ಲೆಯಲ್ಲಿ 36 ಪಾಸಿಟಿವ್ ಪ್ರಕರಣಗಳೊಂದಿಗೆ ಒಟ್ಟು 4,757 ಪಾಸಿಟಿವ್ ಹಾಗೂ 3 ಸಾವಿನೊಂದಿಗೆ ಮೃತಪಟ್ಟವರ ಸಂಖ್ಯೆ 139ಕ್ಕೆ ಏರಿಕೆಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 4,156 ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. 458 ಕೊರೋನಾ ಸೋಂಕಿತರು ಬ್ರಿಮ್ಸ್ ಬೌದ್ಧಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿವರೆಗೆ ಒಟ್ಟು 4,757 ಪಾಸಿಟಿವ್ ಬಂದಿವೆ, 139 ಸೋಂಕಿತರು ಮೃತಪಟ್ಟಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ, ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.